ಸಿದ್ದರಾಮಯ್ಯ ನಮ್ಮನ್ನ ಗುಲಾಮರು ಅಸ್ಪೃಶ್ಯರೆಂದು ಕರೆದು ನಿಂದಿಸಿದ್ದಾರೆ ಎಂತಹ ನಿಂದನೀಯ ಅಧಿಕಾರ ಅವರಿಗೆ ಇಲ್ಲ ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿ ದೂರು ನೀಡಿದ್ದೇನೆ ಜಾತಿ ನಿಂದನೆ ಮಾಡಿದ್ರಿಂದ ಅವರನ್ನು ಬಂಧಿಸಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಾತಿ ನಿಂದನೆ ಆರೋಪ ಕೇಳಿ ಬಂದಿದೆ ಸಿದ್ದರಾಮಯ್ಯ ನನ್ನ ಜಾತಿಗೆ ಅಪಮಾನ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಬಿಜೆಪಿ ಶಾಸಕ ಚಲವಾದಿ ನಾರಾಯಣಸ್ವಾಮಿ ಪೊಲೀಸ್ ಕಂಪ್ಲೇಂಟ್ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ನನ್ನನ್ನು ಸದಾ ಅಸ್ಪೃಶ್ಯ ಎಂದು ತಿಳಿಸಿ ನನ್ನ ಜಾತಿಗೆ ಅಪಮಾನ ಮಾಡಿದ್ದಾರೆ ಎಂದು ಚಲವಾದಿ ನಾರಾಯಣಸ್ವಾಮಿ ನಗರದ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಬಳಿಕ ಮಾತನಾಡಿದ ಅವರು ಜಾತಿ ನಿಂದನೆ ಮಾಡುವುದರಿಂದ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದೇನೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ ಆದರೆ ಅವರ ರಾಜಕೀಯ ಜಿದ್ದಾಜಿದ್ದಿ ವಿಚಾರದಲ್ಲಿ ನಮಗೆ ಆಕ್ಷೇಪವಿದೆ ಎಂದು ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸದ್ಯ ವಿರೋಧ ಪಕ್ಷದ ನಾಯಕರು ಆಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಟ್ವೀಟ್ಗಳನ್ನು ಮಾಡುವ ಬರದಲ್ಲಿ ನನ್ನನ್ನ ತಾವು ಸದಾ ಅಸ್ಪೃಶ್ಯರು ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಜಾತಿಗೆ ಅಪಮಾನ ಮಾಡಿರತಕ್ಕಂತ ವಿಚಾರವನ್ನ ಇವತ್ತು ನಾನು ಪೊಲೀಸನ ಮೂಲಕ ಒಂದು ದೂರು ಕೊಡತಕ್ಕಂತ ಕೆಲಸವನ್ನ ನಾನು ಮಾಡಿದ್ದೇನೆ ನಾನು ಸ್ಪಷ್ಟಪಡಿಸುತ್ತೇನೆ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಯಾಕೆ ಅಂತಂದ್ರೆ ಅವರು ಒಂದು ರಾಜ್ಯದ ಪ್ರಥಮ ಪ್ರಜೆಯಾಗಿದ್ದವರು ಮುಖ್ಯಮಂತ್ರಿಗಳಾಗಿದ್ದವರು ಇವತ್ತು ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರತಕ್ಕಂತವರು ಅವರ ಬಗ್ಗೆ ನಮಗೆ ಅಪಾರ ಗೌರವವಿದೆ ಆದರೆ ನಮ್ಮ ನಡೆ ಕೇವಲ ಅವರ ರಾಜಕೀಯ ಜಿದ್ದಾಜಿದ್ದಿಯ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯ ನಮ್ಮನ್ನು ಗುಲಾಮರು ಅಸ್ಪೃಶ್ಯರೆಂದು ಕರೆದು ನಿಂದಿಸಿದ್ದಾರೆ ಇಂಥ ನಿಂದನೆಯ ಅಧಿಕಾರ ಅವರಿಗೆ ಇಲ್ಲ ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ನೀಡಿದ್ದೇನೆ ಜಾತಿ ನಿಂದನೆ ಮಾಡಿದರಿಂದ ಅವರನ್ನ ಬಂಧಿಸಬೇಕು ಎಂದು ಚಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ನನ್ನನ್ನ ನಾರಾಯಣಸ್ವಾಮಿ ಅವರೇ ಅಂತ ಹೇಳಿ ಅವರೇ ಇದು ಮಾಡಿ ನೀವು ಸದಾ ಅಸ್ಪೃಶ್ಯರು ನೆನಪಿರಲಿ ಅಂತಕ್ಕಂತದ್ದನ್ನ ಅವರು ಮಾಡಿರತಕ್ಕಂತದ್ದನ್ನ ನಾನು ಇಲ್ಲಿ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ನಿಮ್ಮ ಮನಸ್ಥಿತಿಗೆ ಧಿಕ್ಕಾರವಿರಲಿ ಇನ್ನೂ ಒಂದು ವರ್ಡನ್ನು ಹೇಳಿದ್ದಾರೆ ಇದೆಲ್ಲ ಇದೆ ಆಮೇಲೆ ನಿಮ್ಮ ಗುಲಾಮ ಮನಸ್ಥಿತಿಗೆ ನನ್ನ ಧಿಕ್ಕಾರವಿರಲಿ ಸಿದ್ದರಾಮಯ್ಯ ನಮ್ಮನ್ನು ಗುಲಾಮರು ಅಸ್ಪೃಶ್ಯರೆಂದು ಕರೆದು ನಿಂದಿಸಿದ್ದಾರೆ ಇಂಥ ನಿಂದನೆಯ ಅಧಿಕಾರ ಅವರಿಗೆ ಇಲ್ಲ ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ನೀಡಿದ್ದೇನೆ ಜಾತಿ ನಿಂದನೆ ಮಾಡಿದ್ದರಿಂದ ಅವರನ್ನ ಬಂಧಿಸಬೇಕು ಬಂಧಿಸುವಲ್ಲಿ ತಡ ಮಾಡಿದರೆ ಧರಣಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಎಸ್ಟಿ ಎಸ್ಟಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಈ ದೂರು ನೀಡಿದ್ದೇನೆ ಅವರು ಜಾತಿ ನಿಂದನೆ ಮಾಡಿದ್ದು ಎಫ್ಐಆರ್ ಮಾಡಿ ಬಂಧಿಸಲು ಒತ್ತಾಯಿಸಿದ್ದೇನೆ ಅವರನ್ನ ಬಂಧಿಸುವಲ್ಲಿ ವಿಳಂಬ ಮಾಡಿದರೆ ಧರಣಿ ಮಾಡುವುದಾಗಿ ನಾರಾಯಣಸ್ವಾಮಿ ತಿಳಿಸಿದರು ಆಮೇಲೆ ನಿಮ್ಮ ಗುಲಾಮ ಮನಸ್ಥಿತಿಗೆ ನನ್ನ ಧಿಕ್ಕಾರವಿರಲಿ ಅಂದ್ರೆ ನಮ್ಮನ್ನು ಗುಲಾಮರಂತಲೂ ಕರೆದಿದ್ದಾರೆ ನೀವು ಅಸ್ಪೃಶ್ಯರಂತಲೂ ಕರೆದಿದ್ದಾರೆ ಆದರೆ ನನ್ನ ಜಾತಿಯನ್ನ ಹಿಡಿದು ಇವರು ನಿಂದಿಸತಕ್ಕಂತ ಯಾವ ಅಧಿಕಾರವೂ ಅವರಿಗೆ ಇಲ್ಲ ಆದ್ದರಿಂದಾಗಿ ಇವತ್ತು ಈ ವಿಚಾರ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989 ನಲ್ಲಿ ಅಡಿಯಲ್ಲಿ ದೂರು ನಾವು ಕೊಟ್ಟಿದ್ದೇವೆ ಇದರ ಅಡಿಯಲ್ಲಿ ಅವರು ಜಾತಿ ನಿಂದನೆ ಮಾಡಿರತಕ್ಕಂತ ಕಾರಣದಿಂದಾಗಿ ನಾನು ಇವತ್ತು ದೂರನ್ನು ನೀಡಿದ್ದೇನೆ ಅವರಿಗೆ ಅವರಲ್ಲಿ ಮನವಿ ಮಾಡಿದ್ದೇನೆ ಇದು ಯಾವುದೇ ಕೋರ್ಟ್ಗಳಿಗೆ ಹೋದರೂ ಕೂಡ ಮೊದಲನೇದಾಗಿ ಇದನ್ನು ಎಫ್ಐಆರ್ ಮಾಡಬೇಕು ಮೊದಲನೇದಾಗಿ ಎರಡನೇದಾಗಿ ಅವರನ್ನು ಅರೆಸ್ಟ್ ಮಾಡಬೇಕಾಗಿ ಬರ್ತದೆ ಆದ್ದರಿಂದ ನಾನು ಮನವಿ ಮಾಡಿದ್ದೇನೆ ಒಂದು ಸಮಯ ಇದರಲ್ಲಿ ಯಾವುದೇ ಈ ರೀತಿ ತಡ ಮಾಡಿದರೆ ನಾಳೆಯಿಂದಲೇ ನಾನು ಧರಣಿ ಮಾಡ್ತೇನೆ ಅಂತ ಕೂಡ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ
ಕಾಂಗ್ರೆಸ್ ದಲಿತ ವಿರೋಧಿ ಸಿದ್ದರಾಮಯ್ಯರ ದಲಿತ ವಿರೋಧಿ ಧೋರಣೆಗೆ ಸಾಕ್ಷಿಗಳಿವೆ. ದಲಿತ ಮಹಿಳೆ ಪೋಟಮ್ಮನವರು ಅವರ ಆತ್ಮಕತೆ ಪುಸ್ತಕದಲ್ಲಿ ಸಿದ್ದರಾಮಯ್ಯನವರು ನನ್ನ ಎಲ್ಲಾ ಬೆಳವಣಿಗೆಗೂ ಬಾಗಿಲು ಹಾಕಿದರು ಎಂದು ಹೇಳಿದ್ದಾರೆ ಎಂದು ವಿವರಿಸಿದರು. ಕಾಂಗ್ರೆಸ್ ಮನಸ್ಥಿತಿ ದಲಿತ ವಿರೋಧಿ ಎಂಬುದು ಸಿದ್ದರಾಮಯ್ಯರ ಮೂಲಕ ವ್ಯಕ್ತವಾಗುತ್ತಿದೆ ಎಂದು ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ನಾನು ಇವತ್ತು ಈ ದೂರನ್ನ ದಾಖಲು ಮಾಡಿದ್ದೇನೆ. ನನ್ನ ಜಾತಿ ಅಪಮಾನ ಮಾಡತಕ್ಕಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಇದರಿಂದ ತಮಗೆ ಅರ್ಥ ಆಗಬಹುದು ಅವರು ದಲಿತರ ಬಗ್ಗೆ ಯಾವ ರೀತಿಯ ಕಾಳಜಿ ಇದೆ, ದಲಿತ ವಿರೋಧಿತನ ಅವರಲ್ಲಿ ಎಷ್ಟಿದೆ ಅಂತಕಂತದ್ದನ್ನ ನಾನು ಮೊದಲು ಕೂಡ ಪ್ರಸ್ತಾಪ ಮಾಡಿದ್ದೇನೆ ನಿಮ್ಮೆಲ್ಲರ ಮುಂದೆ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳಿ ಸ್ವಲ್ಪ ದಿನಗಳಲ್ಲೇ ನಮ್ಮ ದಲಿತ ಮಹಿಳೆ ಶ್ರೀಮತಿ ಮೋಟಮ್ಮನವರು ಒಂದು ಆತ್ಮಕಥೆಯನ್ನು ಓದ ಒಂದು ವಾರದೊಳಗಡೆ ಬಿಡುಗಡೆ ಮಾಡಿದ್ರು. ಆ ಪುಸ್ತಕ ಬಿಡುಗಡೆ ಮಾಡಿದಾಗಲೂ ಕೂಡ ಅವರು ಹೇಳಿದರು, ಸಿದ್ದರಾಮಯ್ಯನವರು ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ನನ್ನ ಎಲ್ಲ ಬೆಳವಣಿಗೆಗೂ ಅವರು ಬಾಗಲು ಹಾಕಿಬಿಟ್ರು, ನನ್ನನ್ನು ಅಂದರೆ ನನ್ನನ್ನು ಮುಗಿಸಿದ್ರು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಒಬ್ಬ ಮಹಿಳೆ ಬರೆದ ಆತ್ಮಕಥೆಯಲ್ಲಿ ಅವರ ಚರಿತ್ರೆ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ ಮೇಲೆ ಇನ್ನುಳಿದ ದಲಿತ ನಾಯಕರುಗಳು ಅವರ ಪಕ್ಷದಲ್ಲೇ ಇರತಕ್ಕಂಥವರೇ ಆತ್ಮಕಥೆಗಳನ್ನು ಬರ್ಕೊಂಡ್ರೂ ಕೂಡ ಇವರ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನು ನೀವೇ ಊಹಿಸಬಹುದು. ನಾನು ಅದಕ್ಕೆ ಹೇಳಿದೆ, ಅವರ ಬಗ್ಗೆ ನಮಗೆ ಗೌರವ ಇದೆ, ಅದು ವೈಯಕ್ತಿಕ. ಅದರ ರಾಜಕಾರಣದ ವಿಚಾರ ಬಂದಾಗ ನಮ್ಮ ಪಕ್ಷದ ಸಿದ್ಧಾಂತಗಳು ನನ್ನದು, ನಿಮ್ಮ ಪಕ್ಷದ ಸಿದ್ಧಾಂತಗಳು ನಿಮ್ಮದು. ಆದರೆ ಕಾಂಗ್ರೆಸ್ನ ಮನಸ್ಥಿತಿ ದಲಿತ ವಿರೋಧಿ ಇದೆ ಅನ್ನೋದು ಮಾನ್ಯ ಸಿದ್ದರಾಮಯ್ಯನವರ ಮೂಲಕ ಇವತ್ತು ವ್ಯಕ್ತವಾಗ್ತಿದೆ. ಸರ್ಕಾರ ಹಾಗೂ ಪೊಲೀಸರು ಇದರ ಬಗ್ಗೆ ತೀಕ್ಷ್ಣ ಕ್ರಮ ಕೈಗೊಳ್ಳಬೇಕು, ಸಿದ್ದರಾಮಯ್ಯರನ್ನ ತಕ್ಷಣ ಬಂಧಿಸಿ ನನಗೆ ನ್ಯಾಯ ಕೊಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿ ಮಾಡ್ತೇನೆ, ಇದರಲ್ಲಿ ಯಾವುದೇ ನಿಮಿಷಗಳು ಕೂಡ ತಡ ಮಾಡಿದೆ, ಮಾನ್ಯ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಬಂಧಿಸಬೇಕು, ನನಗೆ ನ್ಯಾಯ ಕೊಡಿಸಬೇಕು. ಚಲವಾದಿ ನಾರಾಯಣ ಸ್ವಾಮಿಯಿಂದ ಜಾತಿ ನಿಂದನೆ ಕೇಸ್ಗೆ ದಾಖಲಿಸಿದ ವಿಚಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡದೆ ಹುಬ್ಬಳ್ಳಿ ಬಾದಾಮಿ ವಿಜಯಪುರ ಜಿಲ್ಲಾ ಪ್ರವಾಸಕ್ಕೆ ಹೊರಟಿದ್ದಾರೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.